ಹಾಯ್, ಗುಡ್ ಮಾರ್ನಿಂಗ್. ನಾನಿವತ್ತು ನಮ್ಮ ಮನೇಲಿ ಶೇಂಗಾ ಉಂಡೆ ಮಾಡಿದ್ದೆ. ಅದು ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನಾನು ನಿಮಗೆ ಇದನ್ನು ಹೇಗೆ ಮಾಡೋದು ಅಂತ ಇವಾಗ ಹೇಳ್ತೀನಿ. ಶೇಂಗಾ ಉಂಡೆ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳು ಹಸಿ ಶೇಂಗಾ ಇರುತ್ತಲ್ವ, ಅದು 2 ಕಪ್ಪು, ಮತ್ತು ಬಾದಾಮಿ 4 ರಿಂದ 5, ಅದು ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಮತ್ತು ಬೆಲ್ಲ 1/4 ಕೆಜಿ, ಏಲಕ್ಕಿ 1 4 ರಿಂದ 5. ಈಗ ನಾನು ನಿಮಗೆ ಶೇಂಗಾ ಉಂಡೆ ಹೇಗೆ ಮಾಡೋದಂತ ಹೇಳ್ತೀನಿ. ಮೊದಲಿಗೆ ಶೇಂಗಾವನ್ನು ತಗೊಂಡು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಹುರ್ಕೊಳ್ಬೇಕು. ನೋಡಿ, ಇದೇ ಥರ ಹುರ್ಕೊಳ್ಬೇಕು. ಒಂದೇ ಸಾರಿ ಲೋ ಹೈ ಫ್ಲೇಮಲ್ಲೂ ಇಡಲಿಕ್ಕೆ ಹೋಗ್ಬೇಡಿ ಗ್ಯಾಸು, ಯಾಕಂದರೆ ಹೈ ಫ್ಲೇಮಲ್ಲಿಟ್ಟು ಏನಾಗುತ್ತೆ ಗೊತ್ತಾ, ಈ ಶೇಂಗಾ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಡತ್ತೆ, ಮತ್ತು ಅದು ಬ್ಲ್ಯಾಕ್ ಆದರೆ ಒಳ್ಳೆ ಆಗೋಲ್ಲ, ಕೈ ಕೈ ಆಗುತ್ತೆ. ಅದಕ್ಕೋಸ್ಕರ ಅಷ್ಟು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಹುರ್ಕೊಳ್ಳಿ. ನೋಡಿ, ಇದೇ ಹದದಲ್ಲಿ ಹುರ್ಕೊಳ್ಳಿ. ನೋಡಿ, 1 ಬ್ಲ್ಯಾಕ್ ಆಗ್ತಿಲ್ಲ, ಫುಲ್ ವೈಟು ಇರಬಾರ್ದಾಯ್ತಾ, ಯಾಕಂದರೆ ಅದು ಮಿಕ್ಸಿಗೆ ಹಾಕುವಾಗ ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ನೋಡಿ, ಇದೇ ಹದದಲ್ಲಿ ಹುರ್ಕೊಳ್ಳಿ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದೆಲ್ಲ ಹುರಿದಾದ್ಮೇಲೆ ಅದು ಸಿಪ್ಪೆ ಇರುತ್ತಲ್ಲ ಮೇಲುಗಡೆ ಸಿಪ್ಪೆ, ಅದೆಲ್ಲ ಕೈಯಿಂದ ತೆಕ್ಕೊಳ್ಳಿ. ಉದುರುದ್ರಾಗು ಹೋಗುತ್ತೆ ಅದೆಲ್ಲ ಸಿಪ್ಪೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ನಾವು ಹುರಿದಿದ್ದು. ಇದೇ ಥರ ಹುರ್ಕೊಳ್ಳಿ, ಆಯಿತಾ. ಆಮೇಲೆ 5 ರಿಂದ 6 ಬಾದಾಮಿ ತೆಗೆದುಕೊಂಡು ಹಾಕ್ಬೋದು, ಅದು ರುಚಿಗಷ್ಟೇ. ನೀವು ಬೇಡ ಅಂದರೆ ಬೇಕಾದರೆ ಸ್ಕಿಪ್ ಮಾಡಿ, ಅದನ್ನು ಈ ಥರ ಸಣ್ಣಗೆ ಹೆಚ್ಚಿಕೊಳ್ಳಿ, ಯಾಕಂದರೆ ಅದು ಮಿಕ್ಸಿಗೆ ಹಾಕಬೇಕಾಗತ್ತಲ್ವ, ಅದಕ್ಕೋಸ್ಕರ ಅಷ್ಟೇ. ನೋಡಿ, ಈಗೆಲ್ಲ ಶೇಂಗಾ ಮತ್ತು ಬಾದಾಮಿ ಎಲ್ಲ ತೆಗೆದುಕೊಂಡು ಮಿಕ್ಸಿಗೆ ಹಾಕೋಬೇಕು. ಅದಕ್ಕೆ ಏಲಕ್ಕಿನೂ ಹಾಕಬೇಕು, ನಾನು ನೆನಪಿಲ್ಲದೆ ಮರೆತು ಬಿಟ್ಟಿದ್ದೀನಿ, ನೀವು ಹಾಗೆ ಮಾಡಬೇಡಿ. ಏಲಕ್ಕಿ ಹಾಕಿ, ಯಾಕಂದರೆ ಅದು ಚೆಂದ ಘಮ ಘಮ ಸ್ಮೆಲ್ ಬರುತ್ತೆ. ನೋಡಿ, ಈ ಥರ ರುಬ್ಕೊಳ್ಳಿ. ಆಮೇಲೆ ಬೆಲ್ಲ 1/4 ಕೆಜಿ, ನಾನು ಬೆಲ್ಲ ಹೇಳಿದ್ನಲ್ವಾ, ಬೆಲ್ಲ ತೆಗೆದುಕೋಬೇಕು. ನಂತರ ಚಪಾತಿ ಮಾಡೋ ಲಟ್ಟಣೆ ಇರುತ್ತಲ್ವಾ, ಅದು ತೆಗೆದುಕೊಂಡು ಬೆಲ್ಲನ ಚೂರು ಚೂರಾಗಿ ತುಂಡು ಮಾಡ್ಕೊಳ್ಳಿ, ಯಾಕಂದರೆ ಅದು ಒಲೆ ಮೇಲಿಟ್ಟಾಗ ಕರಗಲ್ಲ ಬೇಗ, ಅದಕ್ಕೋಸ್ಕರ ಅಷ್ಟೇ. ನೋಡಿ, ಆಮೇಲೆ ಇದಕ್ಕೆ 1 ರಿಂದ 2 ಸ್ಪೂನ್ ಆಗೋಷ್ಟು ನೀರು ಹಾಕಿ, ಅದು ಬೆಲ್ಲ ಕರಗಲಿಕ್ಕೆ ಅಷ್ಟೇ ಹಾಕೋದು. ಆಮೇಲೆ ಚೆನ್ನಾಗಿ ಕರಗಿಸ್ಕೊಳ್ಳಿ ಬೆಲ್ಲನ. ನೋಡಿ, ಬೇಕಾದರೆ ಈ ಥರ ಹೊಡ್ಕೊಳ್ಳಿ ಸೌಟ್ ತೊಗೊಂಡು, ಯಾಕಂದರೆ ಅದು ಕರಗಬೇಕು ಬೆಲ್ಲ ಅಷ್ಟೇ. ನೋಡಿ, ಈ ಥರ ಬೆಲ್ಲ ಕರಗಿಸ್ಕೊಳ್ಳಿ, ಪಾಕ ಏನು ಬರಬೇಕಂತ ಇಲ್ಲ. ಓಕೆನಾ? ಆಮೇಲೆ ನಾವು ಶೇಂಗಾ ಹಿಟ್ಟು ಮಾಡ್ಕೊಂಡಿದ್ವಲ್ಲ, ಶೇಂಗಾ ಬಾದಾಮಿ ಎಲ್ಲ ಹಾಕಿ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ಹೋಗಿ. ಒಂದೇ ಸರಿ ಜಾಸ್ತಿ ಹಾಕಬೇಡಿ, ಯಾಕಂದರೆ ಅದು ಗಂಟು ಗಂಟಾಗಿಬಿಡತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕಿ. ನೋಡಿ ನೋಡಿ, ಇದೇ ಥರ ಮಾಡ್ಕೊಳ್ಳಿ, ಯಾಕಂದರೆ ಅದು ಒಲೆ ಮೇಲೆ ಇಟ್ಕೋಬೇಡಿ, ಕೆಳಗಡೆ ಇಳಿಸಿ ಹಾಕಿ, ಆಯಿತಾ? ಒಲೆ ಮೇಲೆ ಇಟ್ಟು ಹಾಕಿದರೆ ಅದು ಒಂದೇ ಸರಿ ಗಟ್ಟಿಯಾಗಿಬಿಡತ್ತೆ. ಅದಕ್ಕೋಸ್ಕರ ಗ್ಯಾಸನ್ನು ಆಫ್ ಮಾಡಿ ಕೆಳಗಡೆ ಇಟ್ಟು ಸ್ವಲ್ಪ ಸ್ವಲ್ಪ ಹಾಕಿ. ನೋಡಿ ನೋಡಿ, ಈಗೆಲ್ಲ ಹಾಕಿದ್ದೀನಿ ನಾನು. ನೋಡಿ, ಈ ಥರ ಆಗುತ್ತೆ. ಅಷ್ಟು ಹಿಟ್ಟನ್ನು ಹಾಕಿದ್ದೀನಿ, ಈಗ ಈ ಥರ ಮಾಡ್ಕೊಳ್ಳಿ. ನಂತರ ತುಪ್ಪ ಇರುತ್ತಲ್ವ, ತುಪ್ಪನ ಸ್ವಲ್ಪ ಕೈಗೆ ಹಾಕ್ಕೊಳ್ಳಿ, ಯಾಕಂದರೆ ಉಂಡೆ ಕಟ್ಟುವಾಗ ಚೆನ್ನಾಗಾಗಬೇಕು ಅಂತೇಳಿ ಅಷ್ಟೇ. ಮತ್ತು ತುಪ್ಪ ಹಾಕಿದರೆ ಫ್ಲೇವರು ಚೆನ್ನಾಗಾಗತ್ತೆ, ಘಮ ಘಮ ಸ್ಮೆಲ್ ಬರುತ್ತೆ. ನೋಡಿ, ಇದೇ ಥರ ಉಂಡೆ ಕಟ್ಟಿ, ಬಿಸಿ ಇರುವಾಗಲೇ ಕಟ್ಟಿ, ಆಯಿತಾ? ತಂಡಾದ ಮೇಲೆ ಅದು ಕಟ್ಟಲಿಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಾಗ್ತಿದೆ ಅಂಥೇಳಿ. ಇದ್ರ ಟೇಸ್ಟ್ ಅಂತೂ ಸಖತ್ತಾಗಿರತ್ತೆ ನೋಡಿ, ಒಂದ್ಸರಿ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ. ಇದು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಾಗಿದೆ, ಕಾಣಿಸ್ತಿದೆ ಅಲ್ವಾ, ಇಷ್ಟೊಂದು ಲಡ್ಡು ಆಯಿತು ಅಂಥೇಳಿ. 2 ಲೋಟ ಶೇಂಗಾದಿಂದ ನೋಡಿ ಎಷ್ಟೆಲ್ಲ ಲಡ್ಡು ಆದವು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಮನೇಲೆಲ್ಲ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.